ಭಗವಾನ್ ಬುದ್ಧದೇವಗೆ ಓರ್ವ ಪ್ರಶ್ನಿಸಿದ, ಮಹಾನುಭಾವರೇ, ಬೋಧಿ ವೃಕ್ಷದ ಕೆಳಗೆ ಕುಳಿತು 12 ವರ್ಷ ಕಠಿಣ ತಪಸ್ಸನ್ನು ಆಚರಿಸಿದ ತಮ್ಮ ಸಂಪಾದನೆ ಏನು? ಬುದ್ಧದೇವ ಉತ್ತರಿಸಿದ, ನಾನು 7 ಕಾಲಷ್ಟೂ ಗಳಿಸಿಲ್ಲ, ಬದಲಾಗಿ 7 ಕಾಲಷ್ಟೂ ಎರಗೊಡದೆ ಸಂಪೂರ್ಣವಾಗಿ ಕಳೆದುಕೊಂಡು ಬಿಟ್ಟೆ ಎಂದು. ಅಂದರೆ ಸಂಪೂರ್ಣವಾಗಿ ಶೂನ್ಯನಾದೆ ಏನೆಂದು. ಪ್ರಿಯರೇ, ಈ ನಾನು ನನ್ನದು ಎಂಬ ಭಾವವೇ ಅಲ್ಲವೇ ನಮ್ಮನ್ನು ಈ ಸಂಯೋಗ ವಿಯೋಗ ಸುಖ ದುಃಖ ಸಾವು ನೋವುಗಳಿರುವ ಪ್ರಪಂಚಕ್ಕೆ ತಳ್ಳಿದುದು. ಈ ಜನನ ಮರಣಗಳ ಸಂಕೋಲೆಯಲ್ಲಿ ಸಿಲುಕಿಸಿ ಯಮಯಾತ್ರೆಗೆ ಕಾರಣವೇ ಈ ನಾನು ನನ್ನದು ಎಂಬ ಅಹಂಕಾರ. ಒಂದೊಮ್ಮೆ ಈ ಅಹಂಕಾರವನ್ನು ಕಿತ್ತೆಸೆದು ನಾಹಂ ಕರ್ತ ತ್ವಮೇವ ಕರ್ತ ಭಾವ ತಾಳಿ, ಏನೆಲ್ಲವೋ ನಿನ್ನ ಇಚ್ಛಾನುಸಾರ, ನನ್ನದೆನ್ನುವುದು ಏನೂ ಇಲ್ಲ, ನೀನು ಕೊಟ್ಟ ಈ ತನು ಮನಧನಗಳೆಲ್ಲ ನಿನಗೇ ಅರ್ಪಣೆ ಎಂದು ಎರಡೂ ಕೈಗಳನ್ನು ಮೇಲೆತ್ತಿ ಸರ್ವಶಕ್ತನಿಗೆ ಶರಣಾಗಿ ನೋಡಿ. ಜಡತ್ತು ದುಹಾರ ಕಳೆದು ಹೋಗಿ ನಿರಾಳವಾಗಿ ನೆಮ್ಮದಿಯಿಂದ ಆನಂದದ ಪರಾಕಾಷ್ಠೆಯನ್ನು ತಲುಪಿ ಆಕಾಶದಲ್ಲಿ ವಿಹರಿಸುವ ಅನುಭವ ಪಡೆಯುವಿರಿ.